हाय फ्रेंड्स, हलो व्यूवर्स, वेलकम टू माय चैनल। एल्लरिगू नमस्कार। इवत्तु नानु वैट चक्ली ना मनेली तुम्बा ईजी आगी याव रीति माडोदु अंत तोरिस्ता इदीनि। इदन्न नेनसोदागली अथवा अक्की इट्के बेरे एनारो मिक्स माडि बीसोदागली अदु यावुदु इरल्ल, तुम्बा इन्स्टेंट आगि मनेले माड्कोबहुदु। हागे ई रेसिपिगे तुम्बा इंग्रीडियंट्स एल्ल बेकु आ थर एल्ल एनू इल्ल, स्वल्प इंग्रीडियंट्स एल्ल नीवु तुम्बा सुलभवागि मनेले तुम्बा टेस्टी आगिरुवंत वैट चक्ली ना माड्कोबहुदु। ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋಂಥ ಬೌಲಲ್ಲೇ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಹಾಕಿರೋದು. ನೀವು ಯಾವ ಕಪ್ ಯೂಸ್ ಮಾಡ್ತೀರಾ ಅದರಲ್ಲೇ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಹಾಕಿ, ಅದಕ್ಕೆ ರುಚಿಗೆ ಬೇಕಾಗೋಷ್ಟು ಉಪ್ಪು, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಓಂಕಾಳು ಅಥವಾ ಅಜ್ವೈನ್ ಅಂತ ಹೇಳ್ತೀವಲ್ಲ ಅದು, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೀಸ್ಪೂನ್ ಆಗೋಷ್ಟು ಮೆಣಸು ಪುಡಿ. ಮೆಣಸನ್ನ ತುಂಬ ನೈಸಾಗಿ ಪುಡಿ ಮಾಡ್ಕೊಬೇಡಿ, ಸ್ವಲ್ಪ ತರತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿದ್ಮೇಲೆ ನೀರನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ಕುದಿಬೇಕಾದ್ರೆ ನಾನು 1/4 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕಿ ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ನೀವು ಯಾವ ಕಪ್ ತಗೋತೀರಾ ಅದರಲ್ಲಿ 1/4 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು ವೇಳೆ ಗಂಟಾದ್ರೂ ಸಹ ತಲೆ ಕೆಡಿಸ್ಕೊಬೇಡಿ, ಆಮೇಲೆ ಅದನ್ನು ಸರಿ ಮಾಡ್ಕೊಬೋದು. ಈಗ ಅದನ್ನು ಕೈ ಬಿಡದೆ ಹಾಗೆ ಒಂದು 2 ನಿಮಿಷ ತಿರುಗಿಸ್ಕೊಳ್ಳಿ. ನಾವು ನೀರು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ರವೆ ಎಲ್ಲ ಚೆನ್ನಾಗಿ ಬೇಗ ಬೇಯುತ್ತೆ. ನೋಡಿ, ಇದಿಷ್ಟು ಈ ಹದ ಬಂದರೆ ಸಾಕು. ಇದಕ್ಕೆ ಈಗ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನಾನು ಯೂಸ್ ಮಾಡ್ತಾ ಇರೋದು 1 ಕಪ್ ಅಕ್ಕಿ ಇಟ್ಟು 2 ಕಪ್ ನೀರು, ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಚಿರಟಿ ರವೆನ ತೊಗೊಂಡಿದ್ದೀನಿ. ಹಿಟ್ಟನ್ನು ನೀವು ಚಪಾತಿ ಹಿಟ್ಟಿನದಕ್ಕೆ ಕಲಸ್ಕೊಳ್ಳಿ, ಬಟ್ ಹಿಟ್ಟು ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ನೀವು ಕಲಸಬೇಕಾದ್ರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆ ಹಾಕಿ, ನಾನಿಲ್ಲಿ ವೀಡಿಯೋಲಿ ತೋರಿಸೋಕ್ಕಾಗಿಲ್ಲ, ಬಿಸಿ ಎಣ್ಣೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಹದ ಬಂದರೆ ಸಾಕು. ನೀವು ರವೆ ಹಾಕಬೇಕಾದ್ರೆ ಗಂಟಾದರೆ ನೀವು ಅಕ್ಕಿ ಹಿಟ್ಟಾಕಿ ಕಲಿಸ್ತೀರಲ್ಲ, ಸೊ ಆ ಟೈಮಲ್ಲೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗಂಟಿರೋದಿಲ್ಲ. ನೋಡಿ, ಇಲ್ಲಿ ನಾನು ಇವಾಗ ಚಕ್ಲಿ ಮೇಕರ್ನ ತೊಗೊಂಡಿದ್ದೀನಿ, ಅದಕ್ಕೆ ಚಕ್ಲಿ ಬಿಲ್ಲೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು 1 ಟೀಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಎಲ್ಲೂ ಸಹ ಇಟ್ಟು ಅಂಟಬಾರ್ದು ಅದಕ್ಕೋಸ್ಕರ. ಈಗ ಅದರ ಒಳಗಡೆ ರೆಡಿ ಮಾಡಿಟ್ಟಿರೋಂಥ ಚಕ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದು ಎಷ್ಟಿದೆ ಅಷ್ಟು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಳಿ ನೀವು. ಹಾಗೆ ನೀವು ಹಿಟ್ಟನ್ನು ಮಾಡಬೇಕಾದ್ರೆ ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಬಿಸಿ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿರೋಂಥ ವೀಡಿಯೋ ಬಂದು ರೆಕಾರ್ಡ್ ಆಗಿಲ್ಲ, ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ನೀವು ಮಾಡಬೇಕಾದ್ರೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಫಿಲ್ ಮಾಡ್ಕೊತಿದ್ದೀನಿ. ಈಗ ನಾನು ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಅದನ್ನು ನಾನು ಕ್ಲೋಸ್ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಚಕ್ಲಿನ ಒತ್ತಿ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಮಾಡೋದ್ರಿಂದ ನಿಮಗೆ ಚಕ್ಲಿ ಕಟ್ಟಾಗುತ್ತೆ ಅನ್ನೋ ತಲೆನೋವೇ ಇರಲ್ಲ. ಚಕ್ಲಿ ಎಲ್ಲೂ ನಿಮಗೆ ಕಟ್ಟಾಗದೆ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಸೈಜಲ್ಲಿ ಚಕ್ಲಿ ಬೇಕು ಆ ಸೈಜಲ್ಲಿ ನೀವು ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಚಕ್ಲಿನ ಮಾಡ್ತಾ ಇದ್ದೀನಿ. ನೋಡಿ, ಈಗ ಚಕ್ಲಿ ರೆಡಿಯಾಗಿದೆ, ಎಲ್ಲೂ ಸಹ ಕಟ್ಟಾಗದೆ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಈಗ ಡೀಪ್ ಫ್ರೈ ಮಾಡೋದಕ್ಕೆ ರೆಡಿಯಾಗಿರುವಂಥ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆನ ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ತುಂಬ ಹೈ ಫ್ಲೇಮಲ್ಲಿ ಬಿಸಿ ಮಾಡಬೇಡಿ. ನೋಡಿ, ಕಾದಿರೋ ಎಣ್ಣೆಲೀಗ ಒಂದೊಂದೇ ಚಕ್ಲಿನ ಬಿಡ್ತಾ ಇದ್ದೀನಿ. ನೀವು ರೆಡಿ ಮಾಡಿ ಇಟ್ಟಿರುವಂಥ ಹಿಟ್ಟು ಬಿಸಿ ಇರುವಾಗಲೇ ನೀವು ಚಕ್ಲಿನ ರೆಡಿ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕು. ಒಂದು ವೇಳೆ ಪೂರ್ತಿ ತಣ್ಣಗಾದಮೇಲೆ ಚಕ್ಲಿ ಒತ್ತಲಿಕ್ಕೆ ಹೋದರೆ ಆಗಲ್ಲ, ಫುಲ್ ಎಲ್ಲ ಬಿಗಿಯಾದಂಗೆ ಆಗ್ಬಿಟ್ಟಿರುತ್ತೆ ಹಿಟ್ಟು. ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಸ್ವಲ್ಪ ಈ ಚಕ್ಲಿನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಎರಡು ಸೈಡು ಬೇಯಿಸ್ಕೊತಾ ಇದ್ದೀನಿ. ನಾವಿಲ್ಲಿ ವೈಟ್ ಚಕ್ಲಿ ಮಾಡ್ತಿರೋದ್ರಿಂದ ನಿಮಗೆ ಚಕ್ಲಿ ತುಂಬ ಗೋಲ್ಡನ್ ಬ್ರೌನ್ ಕಲರ್ ಎಲ್ಲ ಬರಲ್ಲ. ನಿಮಗೆ ಚಕ್ಲಿ ರೆಡಿ ಆದ ತಕ್ಷಣ ಈ ರೀತಿಯಾಗಿ ಮೇಲ್ ಬಂದ್ಬಿಡುತ್ತೆ, ಆಗ ಚಕ್ಲಿ ರೆಡಿಯಾಗಿದೆ ಅಂತ. ನೋಡಿ, ಇಷ್ಟಾದರೆ ಸಾಕು. ಈಗ ಎಣ್ಣೆಯಿಂದ ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಿದೆ ಅಂತ. ನೀವು ಸಹ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಅಂಬಾ ವರ್ಮಲಕ್ಷ್ಮಿ ಎಲ್ಲ ಬರ್ತಾ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.